बड़ा सोसे अनामिका मनिया होरेगे जगली मेले बेन्ने गागी मुसर कड़ियुत्ता इरुत्ताले आगले अत्यासे तुम्बिदा अत्याद शारदा अनामिकल हत्तिरा बरुत्ताले येने सोसे नान हेड़दाग माड़देके नीनु बंदिरो माया रोगेने अते नीव माड़ो वंदी दो पुन्यवल्ला पापा अदिके नानु माड़लांत हेड़ता दिनी नीव हेड़दागे बेन्नेनु कुडा कलबेरके माड़ी पापना मूटे कटकोळ्ळलारे नन्नु क्षमिसि ನನ್ನ ಮಾತಿಗೆ ಎದುರು ಹೇಳ್ತಿದೀಯಲ್ಲ ನನ್ನ ಮಗನಿಗೆ ಹೇಳ್ತೀನಿ ಅವರಿಗೆ ಹೇಳಬೇಡಿ ಅತ್ತೆ ನಮ್ಮಮ್ಮನ ಮಾತಿಗೆ ಎದುರು ಹೇಳ್ತೀಯ ಅಂತ ನನ್ನನ್ನ ಹೊಡಿಲಾರದ ಏಟು ಹೊಡಿತಾರೆ ಆ ಏಟನ್ನ ನಾನು ಸಹಿಸಲಾರೆ ಅತ್ತೆ ಗಂಡ ಅಂದ್ರೆ ಅಷ್ಟು ಭಯ ಇದ್ದಾಗ ನಾನು ಹೇಳಿದ ಹಾಗೆ ಬೆಣ್ಣೆನ ಕಲಬೆರಕೆ ಮಾಡಿ ಮಾರಿದ್ರೆ ಹೆಚ್ಚು ದುಡ್ಡು ಬರುತ್ತಲ್ಲ ಕಲಬೆರಕೆ ಮಾಡಿ ಮಾರಿದ್ರೆ ನಮ್ಮ ಮೇಲೆ ಕೊಳ್ಳುವವರ ನಂಬಿಕೆ ಹೋಗುತ್ತೆ ಆಗ ನಮ್ಮತ್ರ ಯಾರು ಬೆಣ್ಣೆ ಕೊಳ್ಳಲ್ಲ ಅತ್ತೆ ಮೇಲಾಗಿ ಕಲಬೆರಕೆ ಕುಟುಂಬ ಅಂತ ನಮ್ಮನ್ನ ಹೊಡೆದ್ರು ಆಶ್ಚರ್ಯಪಡಬೇಕಾದ ಅಗತ್ಯವಿಲ್ಲ ಅತ್ತೆ ನೋಡು ಸೊಸೆ ನೀನು ಹೇಳಿದ್ದು ನಡೆಯಬಹುದು ನಡೆಯಲಾರದು ಆದ್ರೆ ನಾನು ಹೇಳಿದ ಹಾಗೆ ಮಾಡಿದ್ರೆ ಹೆಚ್ಚು ದುಡ್ಡು ಬರುತ್ತೆ ಅದಕ್ಕೆ ನಾನು ಭರವಸೆ ಕೊಡಬಲ್ಲೆ ಕಲಬೆರಕೆ ಮಾಡಿ ಮಾರಿದ್ರೆ ಅವರು ತಿಳಿಯವರೆಗೂ ದುಡ್ಡು ಚೆನ್ನಾಗಿ ಬರುತ್ತೆ ತಿಳಿದ ನಂತರ ಧಾರಣವಾಗಿ ಹೊಡಿತಾರೆ ಬೈತಾರೆ ಊರಿಂದ ಹೊರಗಾಗ್ತಾರೆ ಆಗ ನಾವು ನಮ್ಮ ಮುಖನ ಎಲ್ಲಿ ಇಟ್ಕೊಳ್ಳೋಣ ಅತ್ತೆ ಅದನ್ನ ಹಿಡಿದಾಗ ನೋಡೋಣ ಬಿಡು ಅಲ್ಲಿಯವರೆಗೂ ನಾನು ಹೇಳಿದ ಹಾಗೆ ಕಲಬೆರಕೆ ಮಾಡಿ ಬೆಣ್ಣೆನ ಮಾರಿ ಬಾ ಜಾಸ್ತಿ ದುಡ್ಡು ಬರುತ್ತೆ ಅನಾಮಿಕಾ ಏನೋ ಮಾತನಾಡದೆ ಅತ್ತೆ ಶಾರದಳ ಕಾಲಿನ ಮೇಲೆ ಬೀಳುತ್ತಾಳೆ ದುಃಖ ಪಡುತ್ತಾ ಹೀಗನ್ನುತ್ತಾಳೆ ಅತ್ತೆ ನನ್ನ ಮನಸ್ಸನ್ನು ಸಾಯಿಸ್ಕೊಂಡು ಕಲಬೆರಕೆ ಮಾಡಿ ಬೆಣ್ಣೆನ ಮಾರಲಾರೆ ನನ್ನನ್ನು ಕ್ಷಮಿಸಿ ಅತ್ತೆ ನನ್ನನ್ನು ಬಲವಂತ ಮಾಡಬೇಡಿ ನಿಮ್ಮ ಕಾಲಿಗೆ ಬೀಳ್ತೀನಿಲ್ಲ ಎಂದು ಕಾಲಿನ ಮೇಲೆ ಬೀಳುತ್ತಿರುವಾಗಲೂ ಸರಿ ಅನಾಮಿಕಳ ಮೇಲೆ ಶಾರದಳಿಗೆ ಸ್ವಲ್ಪವೂ ಕನಿಕರ ಬರುವುದಿಲ್ಲ ಅದರ ಮೇಲೆ ಅನಾಮಿಕಳ ಮೇಲೆ ಕಲಬೆರಕೆ ಮಾಡಬೇಡ ಅಂತ ಎಷ್ಟು ಹೇಳಿದರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಕೋಪದಿಂದ ಸೊಸೆಯನ್ನು ಕಾಲಿನಿಂದ ಒದೆಯುತ್ತಾಳೆ ನನ್ನ ಮಗನ ಕೈಯಿಂದ ನಿನಗಿದೆ ಇವತ್ತು ಸೊಸೆ ನೋಡು ಈ ಅತ್ತೆ ಶಾರದ ಏನು ಅಂತ ತೋರಿಸ್ತೀನಿ ಎಂದು ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಎದ್ದ ಅನಾಮಿಕಾ ಕಣ್ಣೀರು ಒರೆಸಿಕೊಂಡು ಬೆಣ್ಣೆ ಕಡೆದು ಒಂದು ಕುಂಡದಲ್ಲಿ ಹಾಕುತ್ತಾಳೆ ಆ ನಂತರ ಬೆಣ್ಣೆ ಇರುವ ಮಡಕೆಯನ್ನು ನೆತ್ತಿಯ ಮೇಲೆ ಹಿಡಿದುಕೊಂಡು ಮಾರಾಟ ಮಾಡ್ತಾ ಇರ್ತಾಳೆ ಬೆಣ್ಣೆ ಮಾ ಬೆಣ್ಣೆ ಸ್ವಚ್ಛವಾದ ಬೆಣ್ಣೆ ಹೀಗೆ ಕೈಯಲ್ಲಿ ಇಟ್ಕೊಂಡ್ರು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡ್ರು ಹಾಗೆ ಕರಗಿ ಹೋಗುತ್ತೆ ಘಮ್ಮನೆ ರುಚಿನ ಕೊಡುತ್ತೆ ಹೊಟ್ಟೆ ತುಂಬಾ ತುಂಬಿಸುತ್ತೆ ಬನ್ನಿ ಅಮ್ಮ ಬನ್ನಿ ಸ್ವಚ್ಛವಾದ ಬೆಣ್ಣೆ ತಗೊಳ್ಳಿ ಎಂದು ಗಟ್ಟಿಯಾಗಿ ಕೂಗುತ್ತಿರುವ ಅನಾಮಿಕಳ ಮಾತನ್ನು ಕೇಳಿ ಸ್ವಲ್ಪ ಜನ ಅನಾಮಿಕಳ ಹತ್ತಿರ ಬರುತ್ತಾರೆ ಬೆಣ್ಣೆ ಕೊಳ್ಳುತ್ತಾರೆ ಅದಕ್ಕೆ ಸರಿಯಾದ ದುಡ್ಡು ಕೊಡ್ತಾರೆ ಇನ್ನು ಆ ನಂತರ ಅನಾಮಿಕಾ ಬೆಣ್ಣೆ ಮಾರುತ್ತಾ ಮತ್ತಷ್ಟು ಮುಂದಕ್ಕೆ ಹೋಗುತ್ತಾಳೆ ಆ ಊರಿಗೆ ಹೊಸದಾಗಿ ಬಂದ ಟೀಚರ್ ಕೌಸಲ್ಯ ಬೆಣ್ಣೆ ಮಾರುತ್ತಿರುವ ಅನಾಮಿಕಳನ್ನು ನೋಡುತ್ತಾಳೆ ಓ ಬೆಣ್ಣೆ ಮಾರ್ತಾರೆ ಹುಡುಗಿ ಇಲ್ಬಾ ಎಂದು ಕರೆಯುತ್ತಲೇ ಅನಾಮಿಕಾ ಕೌಸಲ್ಯ ಹತ್ತಿರ ಬರುತ್ತಾಳೆ ಅಮ್ಮನವರೇ ನನ್ನ ಹೆಸರು ಬೆಣ್ಣೆ ಮಾರ ಹುಡುಗಿ ಅಲ್ಲಮ್ಮ ಅನಾಮಿಕಾ ಹಾಗೆ ಬೆಣ್ಣೆ ಮಾರ್ತಾ ಬಂದಿರೋ ದುಡ್ಡಿಂದ ನಾನು ನಮ್ಮವರು ನಮ್ಮ ಅತ್ತೆ ಮಾವ ಬದುಕ್ತಾ ಇದ್ದೀವಿ ಅಮ್ಮನವರೇ ಸರಿ ಅನಾಮಿಕಾ ನಿನ್ನ ಹತ್ರ ಬೆಣ್ಣೆ ಚೆನ್ನಾಗಿರುತ್ತಾ ನಾನು ಹೇಳೋದೇನಕ್ಕೆ ಅಮ್ಮನವರೇ ಈ ದಿನ ಬೆಣ್ಣೆ ತಗೊಳ್ಳಿ ತಿನ್ನಿ ಹಿಡ್ಸಿದ್ದೋ ಇಲ್ಲದ್ದೋ ನಾಳೆ ನಮಗೆ ಹೇಳಿ ಭಲೆ ಮಾತಾಡ್ತಿದ್ಯಾ ಅನಾಮಿಕಾ ಬದುಕು ಜೀವನ ಕಲಿಸಿದ ಮಾತು ಅಲ್ವಾ ಅಮ್ಮನವರೇ ಈಗ ಎಷ್ಟು ಬೆಣ್ಣೆ ಕೊಡೋಣ ಅಂತೀರಾ ಈ ದಿನಕ್ಕೆ ಒಂದು 100 ರೂಪಾಯಿ ಬೆಣ್ಣೆ ಕೊಡೋ ಅನಾಮಿಕಾ ನನಗೆ ಹಿಡಿಸಿದ್ರೆ ನಾಳೆ ಕೂಡ ತಗೋತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಹಾಗೆ ಅಮ್ಮನವರೇ ನಿಮಗೆ ಖಚಿತವಾಗಿ ಈ ಬಡ ಸೊಸೆಯ ಬೆಣ್ಣೆ ಹಿಡಿಸುತ್ತೆ ಎಂದು ಹೇಳಿ 100 ರೂಪಾಯಿ ಬೆಣ್ಣೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಿರೋ ಹೊತ್ತಿಗೆ ಅನಾಮಿಕಳ ಮಡಕೆಯಲ್ಲಿರೋ ಬೆಣ್ಣೆಯನ್ನೆಲ್ಲ ಮಾರಿ ಬಂದ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಸೇರ್ಕೋತಾಳೆ ಬಾಗಿಲಿನಲ್ಲಿ ಅತ್ತೆ ಶಾರದಾ ಸ್ಟೂಲ್ ಹಾಕಿಕೊಂಡು ಮತ್ತೆ ಕೂತ್ಕೊಂಡಿರ್ತಾಳೆ ಆಕೆ ಪಕ್ಕದಲ್ಲಿ ಗಂಡ ರಮೇಶ್ ಕೋಲು ಹಿಡಿದುಕೊಂಡು ನಿಂತಿರುತ್ತಾನೆ ಇಬ್ಬರು ಕೋಪದಿಂದ ಅನಾಮಿಕಳ ಕಡೆ ನೋಡುತ್ತಿರುತ್ತಾರೆ ಅನಾಮಿಕಾ ಭಯಪಡ್ತಾ ಇರ್ತಾಳೆ ಅತ್ತೆ ಇಲ್ಲಿ ನೋಡಿ ದುಡ್ಡು ಎಂದು ಬೆಣ್ಣೆ ಮಾರಿದ ಬಂದ ದುಡ್ಡನ್ನು ಶಾರದಳಿಗೆ ಕೊಡುತ್ತಾಳೆ ಅನಾಮಿಕಾ ಆ ದುಡ್ಡನ್ನು ನೋಡಿ ಶಾರದ ಕೋಪದಿಂದ ಹೀಗಂತಾಳೆ ಮಡಕೆ ತುಂಬಾ ಬೆಣ್ಣೆ ತಗೊಂಡೋದೆ ಇಷ್ಟು ಕಡಿಮೆ ದುಡ್ಡು ತಗೊಂಡು ಬಂದಿದ್ಯಾ ಮಿಕ್ಕ ಬೆಣ್ಣೆನ ಮಾರ್ತಾ ಇದೀಯಾ ಇಲ್ಲ ಮರದ ಕೆಳಗೆ ಕೂತ್ಕೊಂಡು ನೀನೇ ತಿಂತಿದ್ಯಾ ನಾನೇನಕ್ಕೆ ತಿಂತೀನಿ ಅತ್ತೆ ನಾನು ಹೇಳಿದ ಹಾಗೆ ಕಲಬೆರಕೆ ಮಾಡಿ ಮಾರಿದ್ರೆ ದುಡ್ಡು ಹೆಚ್ಚು ಬರುತ್ತಲ್ಲ ನೀನು ಕೇಳಲ್ಲ ಈಗ ನೋಡು ದುಡ್ಡು ಎಷ್ಟು ಕಡಿಮೆ ಬಂದಿದೆ ನಮ್ಮ ಅಮ್ಮನ ಮಾತಿಗೆ ನೀನು ಎದುರು ಮಾತಾಡ್ತೀಯಂತೆ ಹೇಗಿದೆ ಮೈಗೆ ಎಂದು ರಮೇಶ್ ತನ್ನ ಕೈಯಲ್ಲಿರುವ ಕೋಲಿನಿಂದ ಅನಾಮಿಕಳನ್ನು ಹೊಡೆಯುತ್ತಾ ಇರುತ್ತಾನೆ ಅನಾಮಿಕಾ ಏಟನ್ನು ತಡೆಯಲಾರದೆ ಹೋಗ್ತಾಳೆ ಬೇಡರಿ ಹೊಡಿಬೇಡಿ ನಿಜಕ್ಕೂ ಏನಿದೆ ನಿಮಗೆ ಅರ್ಥವಾಗ್ತಾ ಇಲ್ಲ ಏಟು ತುಂಬಾ ತಗಲ್ತಾ ಇದ್ದಾರೆ ಹೊಡಿಬೇಡಿ
ಎಂದು ಬೇಡಿಕೊಂಡರೂ ಸರಿ ಕೇಳದೆ ಹೊಡೆದು ಹೊಡೆದು ಸುಸ್ತಾಗುತ್ತಾನೆ ರಮೇಶ್. ಅನಾಮಿಕ ಆ ಏಟು ತಡೆಯಲಾರದೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗುತ್ತಾಳೆ. ರಾತ್ರಿ ಆದ ನಂತರ ಕಣ್ಣುಗಳನ್ನು ಕೀಳಾಗಿ ನೋಡಿದ್ದಕ್ಕೆ ಹಸುವಾಗಿ ಬದುಕು ಎಂದು ತಿಳಿಯುತ್ತದೆ. ಕಿಟಕಿ ಹತ್ತಿರ ಹೋಗಿ ಎಷ್ಟು ಬೇಡಿಕೊಂಡರೂ ಸರಿ ಅತ್ತೆಯಾದ ಶಾರದಾ ಬಾಗಿಲು ತೆಗೆಯುವುದಿಲ್ಲ. ಇನ್ನು ಮಾಡುವುದೇನೂ ಇಲ್ಲದೆ ಜಗಲು ಮೇಲೆ ಹಸುವಿನಿಂದ ಮಲಗಿರುತ್ತಾಳೆ. ಸ್ವಲ್ಪ ಸಮಯ ಕಳೆದ ನಂತರ ಗಾಯವಾದ ಒಂದು ಹಸು ದುಃಖ ಪಡುತ್ತಾ ಅನಾಮಿಕಳ ಹತ್ತಿರ ಬರುತ್ತದೆ. ತಲೆಯಿಂದ ತಟ್ಟಿ ಎಬ್ಬಿಸುತ್ತದೆ. ಅನಾಮಿಕ ನಿದ್ರೆಯಿಂದ ಎದ್ದು ಗಾಯವಾದ ಹಸುವನ್ನು ನೋಡುತ್ತಾಳೆ. ತನ್ನ ಸೀರೆ ಸೆರಗನ್ನು ಹರಿದು ಆ ಗಾಯಕ್ಕೆ ಪಟ್ಟಿ ಕಟ್ಟುತ್ತಾಳೆ. ಅಷ್ಟೇ, ಹಸು ಮಾಯವಾಗಿ ಒಂದು ದೇವಕನ್ಯೆಯಲ್ಲಿ ಪ್ರತ್ಯಕ್ಷವಾಗುತ್ತಾಳೆ. ಅನಾಮಿಕ, ಗೋಮಾತೆಯನ್ನು ಕೀಳಾಗಿ ನೋಡಿದ್ದಕ್ಕೆ ಹಸುವಾಗಿ ಬದುಕು ಎಂದು ನನಗೆ ಶಾಪ ಬಂದಿತ್ತು. ಗಾಯದಿಂದಿರುವಾಗ ನಿಸ್ವಾರ್ಥವಾದ ಮನಸ್ಸಿನಿಂದಿರುವ ಮನೆಯ ಸ್ತ್ರೀಯಿಂದ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿದ್ದರಿಂದ ನನಗೆ ನಿನ್ನಿಂದ ಶಾಪ ವಿಮುಕ್ತಿಯಾಗಿದೆ. ಅದು ನನ್ನ ಅದೃಷ್ಟ ತಾಯಿ. ನೀನು ಏನೋ ದುಃಖದಿಂದಿರುವ ಹಾಗಿದೆ. ಏನಿದೆ ನನಗೆ ಹೇಳು ತಾಯಿ, ನಿನ್ನ ಋಣವನ್ನು ತೀರಿಸುವ ಅವಕಾಶವನ್ನು ನನಗೆ ಕೊಡು ಎಂದು ದೇವಕನ್ಯನ್ನು ತಲೆ ಅನಾಮಿಕ ತನ್ನ ಅತ್ತೆಯ ಅತ್ಯಾಸೆಯ ಬಗ್ಗೆ, ತನ್ನ ಗಂಡ ಹೊಡೆದ ಏಟಿನ ಬಗ್ಗೆ ದುಃಖ ಪಡುತ್ತಾ ವಿವರವಾಗಿ ದೇವಕನ್ಯೆಗೆ ಹೇಳುತ್ತಾಳೆ. ದುಃಖ ಪಡಬೇಡ ಅನಾಮಿಕ, ಇನ್ನು ಮೇಲಿಂದ ನೀನು ಮಾರುವುದು ಮಾಮೂಲು ಬೆಣ್ಣೆಯಲ್ಲ, ಬಂಗಾರದ ಬೆಣ್ಣೆ. ಹಾಗೆ ಅತ್ಯಾಸೆಗೆ ಬಿದ್ದ ನಿನ್ನ ಅತ್ತೆಗೂ ಗಂಡನಿಗೂ ಸರಿಯಾದ ಗುಣಪಾಠ ನಿನ್ನ ಬಂಗಾರದ ಬೆಣ್ಣೆ ಹೇಳುತ್ತದೆ ಎಂದು ಹೇಳಿ ದೇವಕನ್ಯೆ ಮಾಯವಾಗಿ ಹೋಗುತ್ತಾಳೆ. ಇನ್ನು ಆ ದಿನದಿಂದ ಅನಾಮಿಕ ಮೊಸರು ಕಡಿಯುತ್ತಿದ್ದರಿಂದ ಬಂಗಾರದ ಬೆಣ್ಣೆ ಹೊರಗೆ ಬರುತ್ತಾ ಇರುತ್ತದೆ. ಆ ಬಂಗಾರದ ಬೆಣ್ಣೆಯನ್ನು ನೋಡುತ್ತಾ ಅನಾಮಿಕ ಎಷ್ಟೋ ಸಂತೋಷ ಪಡುತ್ತಾಳೆ. ಆ ಬಂಗಾರದ ಬೆಣ್ಣೆಯನ್ನು ಮಾರುತ್ತಾ ಕುಟುಂಬವನ್ನು ಪೋಷಿಸುತ್ತಿರುತ್ತಾಳೆ. ಆದರೆ ಅತ್ಯಾಸೆಯಾದ ಶಾರದ, ಅನಾಮಿಕಳನ್ನು ಹೊಡೆದ ಗಂಡ ರಮೇಶ್ ಇಬ್ಬರು ಆ ಬೆಣ್ಣೆಯನ್ನು ಮುಟ್ಟಿದಾಗಲೆಲ್ಲ ಮಾಮೂಲು ಬೆಣ್ಣೆಯಾಗಿ ಅದು ಬದಲಾಗಿ ಹೋಗಿ ಮಂಜಿನ ಹಾಗೆ ಕರಗಿ ಹೋಗ್ತಾ ಇರುತ್ತದೆ. ಅದರಿಂದ ಅವರಿಬ್ಬರು ತಾವು ಮಾಡಿದ ತಪ್ಪೇನೋ ತಿಳಿದುಕೊಳ್ತಾರೆ. ಸೊಸೆ ಅನಾಮಿಕಳನ್ನು ತಮ್ಮನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾರೆ. ಸೊಸೆ ಜೊತೆಯ ಸೇರಿ ಬೆಣ್ಣೆ ಮಾರುತ್ತಾ ಇರುತ್ತಾಳೆ ಶಾರದಾ. ರಮೇಶ್ ಕೂಡ ಇದಕ್ಕೆ ಮೊದಲಿನ ಹಾಗಲ್ಲದೆ ಅನಾಮಿಕಳನ್ನು ಪ್ರೇಮದಿಂದ ನೋಡಿಕೊಳ್ಳುತ್ತಾ ಸಂತೋಷವಾಗಿ ಸಂಸಾರ ಮಾಡ್ತಾ ಇರ್ತಾನೆ. ರಾತ್ರಿ ಸಮಯ 12 ದಾಟಿತ್ತು. ಅತ್ತೆ ಮಾವನ ಜೊತೆ ಕಲೆತು ಬೆರೆತು ಇರುತ್ತಾ ಗಂಡನ ಜೊತೆ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಿರುವ ಅನಾಮಿಕಳಿಗೆ ಆ ದಿನ ರಾತ್ರಿ ಅಷ್ಟು ಸಮಯವಾದರೂ ಕೂಡ ಯಾಕೋ ನಿದ್ರೆ ಬರ್ತಾ ಇರಲಿಲ್ಲ. ಹೊರಗೆ ಇರುವ ಜಗಲಿಯ ಮೇಲೆ ಒಬ್ಬಳೆ ದಿಗಿಲಿನಿಂದ ಕೂತ್ಕೊಂಡಿರ್ತಾಳೆ. ಏನೋ ಈ ಜೀವನ, ದುಡ್ಡಿರುವವರ ಹತ್ರ ಏನೋ ಸಂತೋಷವಾಗಿರುತ್ತೆ, ದುಡ್ಡಿಲ್ಲದವರ ಹತ್ರ ದುಃಖವಾಗಿರುತ್ತೆ. ಹೀಗೆ ಹಗಲು ಹೋಗುತ್ತಲೇ ಹಾಗೆ ರಾತ್ರಿ ಬರುತ್ತಲೇ ಇದೆ. ಹೀಗೆ ಹಗಲು ಹೋಗಿ ರಾತ್ರಿ ಬರೋ ಹಾಗೆ, ಹೀಗೆ ನಲ್ಲಿ ತಿರುಗಿಸ್ತಲೇ ಹಾಗೆ ನೀರು ಬರೋ ಹಾಗೆ, ಹೀಗೆ ಚಿಟಿಕೆಯಿಂದನೇ ಅಂತಹ ದುಡ್ಡು ಬಂದರೆ ಎಷ್ಟು ಚೆನ್ನಾಗಿರುತ್ತೋ, ಈ ಬಡತನ ಅನ್ನೋದೇ ಇರೋದಿಲ್ವಲ್ಲ ಎಂದು ದುಃಖ ಪಡುತ್ತಾ ಇದ್ದರೆ ಅತ್ತೆಯಾದ ಶಾರದಾ ಸೊಸೆ ಅನಾಮಿಕಳ ಹತ್ತಿರ ಬರ್ತಾಳೆ. ಏನಾಯ್ತೆ ಸೊಸೆ, ಇನ್ನು ಮಲ್ಕೊಂಡಿಲ್ವಾ? ನಿದ್ರೆ ಬರ್ತಾ ಇಲ್ಲ ಅತ್ತೆ. ಹಾಗಲೆಲ್ಲ ಕೂಲಿ ಕೆಲಸ ಮಾಡಿ ಸುಸ್ತಾಗಿದ್ದ ಶರೀರ ರಾತ್ರಿ ಹೊತ್ತಿಗೆ ಸುಸ್ತು ತೀರಿಸ್ಕೋಬೇಕು ಅಂತ ಅನ್ಸುತ್ತೆ. ಹೀಗೆ 4 ತುತ್ತಿ ನುತ್ತಾಳೆ, ಹಾಗೆ ನಿದ್ರೆ ದೇವತೆ ಕರಿತಾಳೆ. ಈ ದಿನ ನಿನ್ನನ್ನಿನ್ನೂ ಕರೀಲಿಲ್ಲ ಅಂದ್ರೆ ನೀನು ನೀನಾಗಿಲ್ಲ ಅನ್ನೋ ಮಾತು. ಏನಾಯ್ತು ಸೊಸೆ ಎಂದು ಶಾರದ ಕೇಳುತ್ತಾಳೆ. ಅನಾಮಿಕ ಏನು ಮಾತನಾಡದೆ ಕಣ್ಣೀರು ಹಾಕುತ್ತಾಳೆ. ಶಾರದಳಿಗೇನು ಅರ್ಥವಾಗುವುದಿಲ್ಲ, ಎಲ್ಲ ಅಯೋಮಯವಾಗಿರುತ್ತದೆ. ಸೊಸೆಯನ್ನು ಸಮಾಧಾನಿಸುವ ಪ್ರಯತ್ನ ಮಾಡುತ್ತಾಳೆ ಶಾರದ. ನಿನ್ ದುಃಖ ಎಲ್ಲ ಮಂಜಿನ ಹಾಗೆ ಕರಗು ಹಾಗೆ ಅಳು ಸೊಸೆ. ನಿನ್ನ ಕಣ್ಣಲ್ಲಿ ನೀರು ಇಂಗಿ ಹೋಗುವವರೆಗೂ ಅಳು. ನಾನು ನಿನಗೆ ಅಡ್ಡ ಹೇಳಲ್ಲ. ಏನಾಯ್ತು, ಯಾಕೆ ಹೀಗೆ ಒಂಟಿಯಾಗಿ ಕೂತಿದೆ? ಇಷ್ಟೊಂದು ದುಃಖನ ಏಕೆ ಮುಚ್ಚಿಟ್ಕೊಂಡಿದ್ಯಾ? ನಮ್ಮ ಮಿಡಲ್ ಕ್ಲಾಸ್ ಜೀವನ ನೆನೆಸ್ಕೊಂಡ್ರೆ ದುಃಖ ಅನ್ಸುತ್ತೆ ಅತ್ತೆ. ದುಃಖ ಏನಕ್ಕೆ ಸೊಸೆ, ಇರೋದಕ್ಕೆ ನಮಗೆ ಮನೆ ಇದೆ, ಕಷ್ಟ ಮಾಡ್ಕೊಳ್ಳೋದಕ್ಕೆ ಕೈ ಕಾಲಿದೆ, ಕಣ್ಣು ಮುಚ್ಚಿದ ದಿನ ಅಳೋದಕ್ಕೆ ನಮಗೆ ಬೇಕಾದವರಿದ್ದಾರೆ. ಅಂತ್ಯಕ್ರಿಯೆಗಳು ಕರ್ಮಕಾಂಡ ಮಾಡೋದಕ್ಕೆ ಬೇಕಾದ ದುಡ್ಡು ಮಾತ್ರ ಇಲ್ವಲ್ಲ ಅತ್ತೆ, ಎಷ್ಟು ಜನ ಇದ್ರು ಏನ್ ಲಾಭ ಹೇಳಿ? ಆಪತ್ತಿನಲ್ಲಿದ್ದೀವಿ ಅಂದ್ರೆ ಸಹಾಯ ಮಾಡೋದಕ್ಕೆ ಯಾವ ಕೈಯೂ ಮುಂದಕ್ಕೆ ಬರಲ್ಲ. ಹಸಿವಾಗ್ತಿದೆ, ಸ್ವಲ್ಪ ಅನ್ನ ಹಾಕಿ ಅಂದ್ರೆ ಈಗ್ಲೇ ಪಾತ್ರೆ ಎಲ್ಲ ತೊಳೆದ್ವಿ ಅಂತ ಹೇಳೋರಿದ್ದಾರೆ. ಈಗ ನೀನ್ ಏನಂತೀಯೇ? ಕೈ ಕಾಲು ಚೆನ್ನಾಗಿರುವಾಗ್ಲೆ ಎಷ್ಟೋ ಸ್ವಲ್ಪ ದುಡ್ಡು ಸಂಪಾದಿಸ್ಕೋಬೇಕು ಅಂದ್ಕೋತೀನಿ ಅತ್ತೆ. ಮಾವಯ್ಯ ಕೂಲಿ ಕೆಲಸಕ್ಕೆ ಹೋಗಿ ಬಿಲ್ಡಿಂಗ್ ಮೇಲಿಂದ ಬಿದ್ದು ಕಾಲು ಕಳೆದುಕೊಂಡು ವೀಲ್ ಚೇರ್ನಲ್ಲಿ ಕೂತಾಗಿಂದ ಎಷ್ಟು ಕಷ್ಟಪಡುತ್ತಾ. ಆ ಕಡೆ ಮಾವಯ್ಯನ, ಈ ಕಡೆ ನನ್ನ ಗಂಡ ರಮೇಶನ್ನ ಹೇಗೆ ಬೆಳೆಸಿದೀಯೋ ನೀನು, ಅವಾಗವಾಗ ಹೇಳ್ತಾ ಇದ್ರೆ ನನಗೆ ಎಲ್ಲಿಲ್ಲದ ದುಃಖ ಬರುತ್ತೆ ಅತ್ತೆ. ಯಾವಾಗೂ ಬಾರದ ಅಳು ಕೂಡ ಬರುತ್ತೆ ಎಂದು ಅನಾಮಿಕ ಹೇಳುತ್ತಲೇ ಶಾರದ ಕೂಡ ಕಣ್ಣೀರು ಹಾಕುತ್ತಾಳೆ.
ನೀವು ಅಂದ ಹಾಗೆ ನಾವು ನಮ್ಮ ರಟ್ಟೆ ಕಷ್ಟವನ್ನು ನಂಬ್ಕೊಂಡಿದ್ದೀವಿ ಅತ್ತೆ. ಹೀಗೆ ಕೂಲಿ ಕೆಲಸ ಮಾಡೋದಕ್ಕಲ್ಲ, ಹೊಲದ ಕೆಲಸ ಮಾಡೋದಕ್ಕೂ ಅಲ್ಲ. ಮತ್ತೆ ಕಾಲಿನ ಜೊತೆ ಮಣ್ಣು ತುಳಿಯುತ್ತಾ ಮಡಕೆ ಮಾಡಿ ಮತ್ತೆ ಕೈಯಿಂದ ಸಗಣಿ ಭರಣಿ ಮಾಡಿ ಮಾರ್ಕೊಳ್ಳೋಣವಾ? ಮಾರೋಣ ಅತ್ತೆ, ಆದರೆ ನೀವು ಹೇಳಿದ ಹಾಗೆ ಮಡಿಕೆ ಬಿರಣಿ ಅಲ್ಲ, ಪುಲ್ಕ ಮಾಡಿ ಮಾರೋಣ. ಆಗ ನಾವು ಕಷ್ಟಪಟ್ಟು ಸಂಪಾದಿಸಿದಕ್ಕಿಂತ ಹೆಚ್ಚಾಗಿ ದುಡ್ಡು ಸಂಪಾದಿಸೋ ಅವಕಾಶ ಇದೆ. ಈ ಪುಲ್ಕ ಮಾರಾಟ ಮಾಡೋದು ಚೆನ್ನಾಗಿದ್ರೆ ಇದೇ ನಮ್ಮ ಬಿಸ್ನೆಸ್ ಕೂಡ ಆಗುತ್ತೆ. ನೀ ಹೇಳೋದು ಚೆನ್ನಾಗೇ ಇದೆ ಸೊಸೆ, ಆದ್ರೆ ಈಗಲೇ ಈ ಪುಲ್ಕಗಳನ್ನು ಬಹಳ ಜನ ಮಾರ್ತಾ ಇದ್ದಾರಲ್ಲ ಸೊಸೆ. ಇದ್ರೆ ಇರ್ಲಿ ಬಿಡಿ ಅತ್ತೆ, ಇರ್ತಾರೆ ಅತ್ತೆ, ಇರ್ಬೇಕು ಕೂಡ. ಆಗ್ಲೇ ನಾವು ಮಾಡುವ ಪುಲ್ಕಗಳಿಗೆ ಬೇರೆಯವರು ಮಾಡೋ ಪುಲ್ಕಗಳಿಗೆ ಭೇದ ಇರುತ್ತೆ. ಆ ಭೇದ ನಾವು ಮಾಡುವ ಪುಲ್ಕದಲ್ಲಿರ್ಬೋದು. ಅರ್ಥವಾಗ್ಲಿಲ್ಲ ಸೊಸೆ. ಬೇರೆಯವ್ರ ಹತ್ರ ಪುಲ್ಕಗಳು ಹೇಗೆ ಸುಡ್ತಾರೋ ನಮಗ್ ಗೊತ್ತಿಲ್ಲ, ಆದ್ರೆ ನಾವು ಸೌದೆ ಒಲೆ ಮೇಲೆ ಸಣ್ಣದಾದ ಗ್ರಿಲ್ ಸ್ಟ್ಯಾಂಡ್ ಇಟ್ಟು ಪುಲ್ಕಗಳನ್ನ ಸುಟ್ಟು ಮಾರೋಣ. ಪುಲ್ಕ ಮಾರೋದು ಅಗತ್ಯನ ಸೊಸೆ? ಬಹಳ ಅಗತ್ಯತೆ. ನೀವು ಮನೆ ಹತ್ರ ಇದ್ದು ಮಾವಯ್ಯನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಇನ್ನು ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಸರಿ ಸೊಸೆ, ಇನ್ನು ಮಲ್ಕೊಳ್ಳೋಣ ಬಾ ಎಂದು ಹೇಳುತ್ತಲೇ ಅನಾಮಿಕ ಶಾರದಳ ಜೊತೆ ಮನೆಯೊಳಗೆ ಹೋಗುತ್ತಾಳೆ. ಹಾಗೆ ರಾತ್ರಿ ಕಳೆದು ಹೋಗುತ್ತದೆ. ಮಾರನೆಯ ದಿನ ತಳ್ಳುಗಾಡಿಯ ಮೇಲೆ ಪುಲ್ಕ ಮಾಡಲಿಕ್ಕೆ ಬೇಕಾದ ಹಿಟ್ಟನ್ನು ಸುಡಲಿಕ್ಕೆ ಬೇಕಾದ ಸೌದೆ ಒಲೆಯನ್ನು ಇಟ್ಟುಕೊಳ್ಳುತ್ತಾಳೆ ಸೊಸೆ ಅನಾಮಿಕ. ನೀನು ಶುರು ಮಾಡಿದ ಈ ವ್ಯಾಪಾರ ನಮಗೆ ಚೆನ್ನಾಗಿ ಕೂಡಿ ಬರಬೇಕಮ್ಮ ಸೊಸೆ. ನಮ್ಮ ಕಷ್ಟಗಳನ್ನು ದೂರ ಮಾಡಿ ನಮ್ಮ ಬದುಕನ್ನು ಬದಲಿಸಬೇಕು. ನೀನು ಅಂದುಕೊಂಡಿದ್ದು ನೆರವೇರಲಿ ಅಂತ ಬೇಡ್ಕೋತಾ ಇದ್ದೀನಿ ಸೊಸೆ. ಅನಾಮಿಕ ಜಾಗ್ರತೆ, ರೋಡ್ ಮೇಲೆ ಹೋಗುವಾಗ ಸ್ವಲ್ಪ ನೋಡ್ಕೊಂಡು ಹೋಗು. ಹಾಗೆ ರೀ. ಅನಾಮಿಕ ತನ್ನ ತಳ್ಳುಗಾಡಿಯನ್ನು ದೂಡಿಕೊಂಡು ಒಂದು ಮನೆ ಹತ್ತಿರ ಬಂದು ನಿಂತುಕೊಂಡು ತನ್ನ ಪುಲ್ಕವನ್ನು ಸುಡುತ್ತಾ ಹೀಗೆ ಕರೆಯುತ್ತಾಳೆ, ಅಮ್ಮನವರೇ ಅಮ್ಮನವರೇ ಎಂದು ಕರೆಯುತ್ತಲೇ ಆ ಮನೆಯಲ್ಲಿರುವ ನಾಗರತ್ನ ಹೊರಗೆ ಬರ್ತಾಳೆ. ಏನಮ್ಮ ಏನ್ ಬೇಕು? ಅಮ್ಮನವರೇ, ಬಿಸಿ ಬಿಸಿಯಾದ ಪುಲ್ಕಗಳು ನಿಮ್ ಕಣ್ಣ ಮುಂದೆನೆ ಸೌದೆ ಒಲೆ ಮೇಲೆ ಸುಟ್ಟ ಪುಲ್ಕಗಳೇ ರೀ. ಈ ದಿನ ಮೊದಲ ದಿನ ಅಮ್ಮ, ನಿಮ್ಮ ಹಸ್ತಗುಣ ಚೆನ್ನಾಗಿದೆ ಅಂತ ನಿಮ್ ಮನೆಯಿಂದನೇ ಶುರು ಮಾಡಿದ್ದೀನಿ ಎಂದು ಅನಾಮಿಕ ಹೇಳುತ್ತಲೇ ನಾಗರತ್ನ ಹಿಗ್ಗಿ ಹೋಗುತ್ತಾಳೆ. ಎರಡು ಪುಲ್ಕಗಳನ್ನು ತಗೊಂಡು ಬೋಣಿ ಮಾಡಿ ಅಮ್ಮ, ಒಂದು ಪುಲ್ಕ ಕೇವಲ 10 ರೂಪಾಯಿ ಮಾತ್ರನೇ, ಎರಡು ಪುಲ್ಕಗಳು 20 ರೂಪಾಯಿ ಆಗುತ್ತಮ್ಮ ಎಂದು ಅನಾಮಿಕ ಹೇಳುತ್ತಲೇ ನಾಗರತ್ನ ಮನೆಯೊಳಗೆ ಹೋಗಿ ದುಡ್ಡು ತೆಗೆದುಕೊಂಡು ಬಂದು ಅನಾಮಿಕಳಿಗೆ ಕೊಟ್ಟು ಪುಲ್ಕಗಳು ತಗೋತಾಳೆ. ಅನಾಮಿಕ ಎಷ್ಟು ಸಂತೋಷ ಪಡುತ್ತಾ ಆ ಮನೆಯಿಂದ ಮತ್ತೊಂದು ಮನೆಗೆ ಹೋಗುತ್ತಾಳೆ. ಅಲ್ಲಿರುವ ಕಮಲಳ ಹತ್ತಿರ ಮಾತನಾಡುತ್ತಾಳೆ, ನಾನು ದುಡ್ಡು ಕೊಡಲಾರೆ ಅನಾಮಿಕ, ಈ ದಿನ ತಿಂದು ನೋಡ್ತೀನಿ, ಚೆನ್ನಾಗಿದ್ರೇನೆ ನಾನು ಮತ್ತೆ ತಗೋತೀನಿ. ಹಾಗೆ ಅಮ್ಮನವ್ರೆ ಎಂದು ಅನಾಮಿಕ ಹೇಳಿ ಎರಡು ಪುಲ್ಕಗಳು ಸುಟ್ಟು ಕಮಲಳಿಗೆ ಕೊಟ್ಟು ಅಲ್ಲಿಂದ ಮತ್ತೊಂದು ಮನೆಗೆ ಹೋಗ್ತಾಳೆ. ಅಲ್ಲಿ ಸ್ಕೂಲ್ ಟೀಚರ್ ಸುಧಾಕರ್ ಕಾಣಿಸುತ್ತಾನೆ ಅನಾಮಿಕಳಿಗೆ. ಅನಾಮಿಕ ತನ್ನ ಪುಲ್ಕಗಳ ಬಗ್ಗೆ ಹೇಳಿ ಎರಡು ಪುಲ್ಕಗಳು ಮಾರಾಟ ಮಾಡುತ್ತಾಳೆ. ಸುಧಾಕರ್ ದುಡ್ಡು ಕೊಡುತ್ತಾನೆ. ಹಾಗೆ ಅನಾಮಿಕ ಪ್ರತಿ ಮನೆಗೆ ಹೋಗಿ ತನ್ನ ಪುಲ್ಕಗಳ ಬಗ್ಗೆ ಹೇಳುತ್ತಾ ಅವರನ್ನು ಹೊಗಳುತ್ತಾ ಮೊದಲ ದಿನ ಸ್ವಲ್ಪ ಪುಲ್ಕಗಳನ್ನು ಮಾರಿ ಸ್ವಲ್ಪ ದುಡ್ಡು ಸಂಪಾದಿಸುತ್ತಾಳೆ. ಆ ಸಂಪಾದನೆ ಕೂಲಿಗೆ ಹೋಗಿ ಬರೋ ದುಡ್ಡಿಗಿಂತ ಹೆಚ್ಚಾಗೇ ಇರುತ್ತದೆ. ಇದರಿಂದ ಆ ಮನೆಯಲ್ಲಿ ಎಲ್ಲರೂ ಎಷ್ಟೋ ಸಂತೋಷ ಪಡುತ್ತಾರೆ. ಮಾರನೇ ದಿನ ಕೂಡ ಅನಾಮಿಕ ಮತ್ತೆ ತಳ್ಳುಗಾಡಿಯ ಮೇಲೆ ಪುಲ್ಕಗಳನ್ನು ಸೌದೆಯ ಮೇಲೆ ಚಿಕ್ಕ ಒಲೆಯಿಂದ ಕಾಯಿಸುತ್ತಾ ಮಾರಾಟ ಮಾಡುತ್ತಾ ಹೋಗ್ತಾ ಇರ್ತಾಳೆ. ನಾಗರತ್ನ ಕರೀತಾಳೆ, ನೋಡ ಅನಾಮಿಕ ನಿನ್ನ ಪುಲ್ಕಗಳು ಚೆನ್ನಾಗಿದೆ, ದಿನೂ ಕೊಟ್ಬಿಟ್ಟು ಹೋಗ್ತಾ ಇರು. ಆ ಮಾತು ಕೇಳಿದ ನಂತರ ಅನಾಮಿಕ ಕೂಡ ಎಷ್ಟೋ ಸಂತೋಷ ಪಡುತ್ತಾಳೆ. ಇನ್ನು ಆ ನಂತರ ಕಮಲ ಕೂಡ ತನ್ನ ಪುಲ್ಕಗಳು ಚೆನ್ನಾಗಿದೆ ಎಂದು ಮೆಚ್ಚಿಕೊಂಡು ನೆನ್ನೆದು ಈ ದಿನ ತೆಗೆದುಕೊಂಡಿದ್ದಕ್ಕೆ ದುಡ್ಡು ಎಲ್ಲವೂ ಕೊಡುತ್ತಾಳೆ. ಹಾಗೆ ಆ ದಿನ ಕೂಡ ಅನಾಮಿಕ ಪುಲ್ಕಗಳ ಮಾರಾಟ ಬಹಳ ಚೆನ್ನಾಗಿ ನಡೆಯುತ್ತೆ. ಮೂರನೇ ದಿನ ಕೂಡ ಚೆನ್ನಾಗಿ ನಡೆಯುತ್ತೆ. ದಿನಗಳು ಕಳೆಯುತ್ತಾ ಇದ್ದರೆ ನಿಧಾನ ನಿಧಾನವಾಗಿ ತಳ್ಳುಗಾಡಿಯ ಮೇಲಿಂದ ಚಿಕ್ಕದಾದ ಡಬ್ಬ ಇಟ್ಟುಕೊಂಡು ಸ್ಟೇಜ್ ವರೆಗೆ ಏರುತ್ತಾಳೆ ಅನಾಮಿಕ. ಬೇಕಾದವರಿಗೆ ಪುಲ್ಕಗಳು ಡೆಲಿವರಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಹಾಗೆ ಅನಾಮಿಕ ಪುಲ್ಕಗಳ ಬಿಸ್ನೆಸ್ 1 ಆಗಿ ಬೆಳೆಯುತ್ತದೆ. ಎಲ್ಲರೂ ಸಂತೋಷವಾಗಿ ಜೀವಿಸ್ತಾ ಇರ್ತಾರೆ. ಈ ವಿಧದಿಂದ ಬಡ ಸೊಸೆ ಪುಲ್ಕಗಳ ವ್ಯಾಪಾರ ಆ ಕುಟುಂಬದ ಒಂದು ಅದೃಷ್ಟವನ್ನು ಬದಲಾಯಿಸುತ್ತದೆ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನೆಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.